ಇವತ್ತು ನಾನು ನಿಮಗೆ ಇನ್ಸ್ಟೆಂಟಾಗಿ ರವಾ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಸೊ 1 ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು. ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕೊಂಡ್ಬಿಡ್ತೀನಿ. ದೊಡ್ಡ ಜಾರ್ ತೊಗೊಳ್ಬೇಕಾಗುತ್ತೆ ಇದಕ್ಕೆ, ಯಾಕೆಂದರೆ ನಾವು ಇದನ್ನು ಮೊಸರು ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಹಾಗೆ 1/2 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಅವಲಕ್ಕಿ, ನೀವು ಯಾವ್ದಾದ್ರು ತೊಗೋಬೋದು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಂಬಿಡೋಣ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೋಡಿ, ಇದು ರುಬ್ಕೊಂಡಾಗಿದೆ. ಇವಾಗ ಒಂದು ಪಾತ್ರೆಗೆ ತೆಕ್ಕೊಂಡ್ಬಿಡೋಣ ಇದನ್ನು. ರುಬ್ಕೊಂಡಿರೋ ಹಿಟ್ಟನ್ನು ನೋಡ್ಬೋದು ಇಲ್ಲಿ, ಇಲ್ಲೊಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಸೊ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಇದನ್ನು ಹಾಕ್ಕೊಂಬಿಡೋಣ ರಿನ್ಸ್ ಮಾಡಿಕೊಂಡು. ಹಿಟ್ಟಿಗೆ ನಾನು 1 ಟೀಸ್ಪೂನಷ್ಟು ಈನು ಹಾಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ನಿಮಗೆ ಚೆನ್ನಾಗದು ಫ್ಲಫಿಯಾಗಿ ಬರುತ್ತೆ ದೋಸೆ. ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಫ್ರಾತಿಯಾಗಿದೆ ಅಂತ, ಇನ್ನು ಆಕ್ಟಿವೇಟ್ ಆಗ್ತಾ ಇದೆ. ನೀವು ಇನ್ನೂ ಇಲ್ಲಾಂದರೆ ಸೋಡಾ ಕೂಡ ಹಾಕ್ಕೊಳ್ಬೋದು, ಬೇಕಿಂಗ್ ಸೋಡಾನ 1/4 ಚಮಚದಷ್ಟು. ಸರಿಯಾಗಿದೆ ಕನ್ಸಿಸ್ಟೆನ್ಸಿ, ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೀವು. ಈಗ ದೋಸೆಗೆ, ದೋಸೆ ತವಾಗೆ ಎಣ್ಣೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಇದಕ್ಕೆ ಈ ದೋಸೆ ತವಾದ ಲಿಂಕ್ ಕೂಡ ಬೇಕಿದ್ರೆ ಹಾಕ್ತೀನಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಕಾದಿದೆ ಹಂಚು, ಇದನ್ನು ಜಾಸ್ತಿ ಅಗ್ಲೈನ್ ಮಾಡೋದು ಬೇಡ, ಇಷ್ಟಾದರೆ ಸಾಕು. ನೀವಿಲ್ಲಿ ಎಷ್ಟು ಚೆನ್ನಾಗಿ ಹೋಲ್ಸ್ ಎಲ್ಲ ಬಂದಿದೆ ಅಲ್ಲ, ಇದು ಚೆನ್ನಾಗಿ ಇದು ಆಗಿದೆ ಅಂತ ಹಿಟ್ಟು ದೋಸೆ ಆಗಿದೆ. ಇದನ್ನು ಇನ್ನೊಂದು ಸೈಡ್ ಏನು ಬೇಯಿಸ್ಕೊಳ್ಳೋದು ಬೇಕಾಗೋದಿಲ್ಲ, ತೆಕ್ಕೊಂಬಿಡೋಣ. ಇದನ್ನು ಒಂದು ಸರ್ವ್ ಮಾಡ್ಕೊಂಡು ಪ್ಲೇಟಿಗೆ. ಸೊ ಇನ್ಸ್ಟಂಟ್ ರವಾ ದೋಸೆ ಅಥವಾ ರವಾ ಅಪ್ಪಮ್ ರೆಡಿ ಆಯಿತು. ಇದನ್ನು ನಾನು ಡ್ರೈ ಕೋಕೋನಟ್ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇದನ್ನು ಮಾಡ್ಬೋದು, ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಟ್ರೈ ಮಾಡಿ ನೀವು ಕೂಡ, ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮತ್ತು ಆಯಿಲು ಕೂಡ ತುಂಬಾ ಕಡಿಮೆ ಹಿಡಿಸಿದೆ. ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ದಪ್ಪ ಕೂಡ ಹಾಕ್ಕೋಬೋದು, ತುಂಬಾ ಸಾಫ್ಟಾಗಿ ಆಗಿದೆ. ಸೊ ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು ನೀವು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೆ ಆ ಕುಕ್ವೇರ್ ಸೆಟ್ ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.